ಹಾಯ್ ಬ್ಯೂಟೀಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಬೇಬಿಕಾರ್ನ್ ಮಂಚೂರಿ, ಬೇಬಿಕಾರ್ನ್ 65, ಈ ರೀತಿಯಾಗಿ ನೀವು ಹೆಸರು ಕೇಳಿರ್ತೀರಾ. ಬಟ್ ಈ ರೀತಿ ಪೌಡರನ್ನು ಯೂಸ್ ಮಾಡಿ ನೀವು ಒಂದು ಸಲ ಕೂಡ ನೀವು ಟ್ರೈ ಮಾಡಿರಲ್ಲ. ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ. ಈಸಿ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ. ವಿತಿನ್ ಫೈವ್ ಮಿನಿಟ್ ಒಳಗಡೆ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಕ್ರಂಚಿಯಾಗಿ, ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಏನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿಲ್ಲ ಸ್ನೇಹಿತರೆ. ಕಬಾಬ್ ಪೌಡರ್ ಬರುತ್ತಲ್ವ, ಅದು ನೀವು ಫಿಶಿನ ಬೇಕಾದ್ರೂ ತೊಗೊಳ್ಬೋದು, ಚಿಕನ್ ಕಬಾಬ್ ಪೌಡರ್ ಬೇಕಾದ್ರೂ ತೊಗೊಳ್ಬೋದು. ನಾನು ಕೂಡ ಪ್ಯೂರ್ ವೆಜ್ಜೇ ಇರೋದು. ಸೊ ಅದರಲ್ಲಿ ಇಂಗ್ರೀಡಿಯೆಂಟನ್ನು ಹಿಂದೆ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ನೋಡ್ಬಿಟ್ಟು ನಿಮಗೆ ಸಮಾಧಾನ ಆದರೆ ತೊಗೊಳ್ಳಿ. ಇದೇ ಪೌಡರ್ ಹಾಕಿ ಮಾಡಬೇಕಂತ ಏನಿಲ್ಲ, ಕಾರ್ನ್ಫ್ಲೋರ್ ಹಾಕಿ ಕೂಡ ಮಾಡ್ಬೋದು. ಇದರಲ್ಲಿ ಉಪ್ಪು, ಖಾರ ಪ್ರತಿಯೊಂದು ಕೂಡ ಇರುತ್ತೆ. ಶುಂಠಿ ಬೆಳ್ಳಿ ಪೇಸ್ಟು ಕೂಡ ಕೆಲವೊಬ್ಬರು ಆ್ಯಡ್ ಮಾಡೋದಿಲ್ಲ, ಬಟ್ ನನಗೆ ಸ್ವಲ್ಪ ಅದ್ರ ಫ್ಲೇವರ್ ತುಂಬ ಇಷ್ಟ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೊಳ್ಳೋಣ. ನಿಮಗೆ ಇನ್ನೂ ಅದು ಕೋಟಿಂಗ್ ಸ್ವಲ್ಪ ದಪ್ಪ ಬೇಕು ಅನ್ನೋ ಹಾಗಿದ್ರೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಪೇಸ್ಟ್ ರೆಡಿ ಆದರೆ ತುಂಬ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ನಾನಿಲ್ಲಿ ಸುಮಾರು 1/2 kg ಅಷ್ಟು ಬೇಬಿ ಕಾರ್ನನ್ನು ತೊಗೊಂಡಿದ್ದೀನಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೂ ದೊಡ್ಡದಾಗ ಬೇಕಾದರೂ ಮಾಡ್ಬೋದು, ಮಧ್ಯ ಬೇಕಾದರೂ ಸೀಳ್ಬೋದು ಸ್ನೇಹಿತರೆ. ಸೀಳ್ಬಿಟ್ಟು ಭಾಗ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಅದೆಲ್ಲ ನೀಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 5 ಮಿನಿಟ್ ಬಿಟ್ಬಿಡೋಣ, ಮುಚ್ಚಿಟ್ಬಿಡೋಣ. ನೋಡಿ, ಈ ರೀತಿಯಾಗಿ ಕೋಟ್ ಆದರೆ ತುಂಬ ಚೆನ್ನಾಗಿರುತ್ತೆ, ಮಸಾಲ ಕೂಡ ಕರೆಕ್ಟಾಗಿರುತ್ತೆ. ಈಗ 5 ಮಿನಿಟ್ ಆಗಿದೆ, ಎಣ್ಣೆ ಕೂಡ ಬಿಸಿ ಆಗಿದೆ. ಒಂದನ್ನು ಈ ಥರ ಹಾಕಿ ನೋಡಿದ್ರೆ ಈ ಥರ ಚೆನ್ನಾಗಿ ಬಬಲ್ಸ್ ಬಂತು ಅಂದರೆ ಎಣ್ಣೆ ಬಿಸಿ ಆಗಿದೆ ಅಂತ. ಇವಾಗ ಒಂದೊಂದನ್ನೇ ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಿ, ಅದರಲ್ಲಿ ಮೈದಾ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಆಗಿರುತ್ತೆ ಪೌಡರಲ್ಲಿ, ಕಬಾಬ್ ಪೌಡರಲ್ಲಿ. ಸೊ ಅದರಿಂದ ಒಂದೊಂದನ್ನೇ ಹಾಕಿದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ, ಒಟ್ಟಿಗೆ ಹಾಕ್ಬಿಟ್ರೆ ನೀಟಾಗಿ ಫ್ರೈ ಆಗೋಲ್ಲ, ಅದೆಲ್ಲ ಉಂಡೆ ಉಂಡೆ ಥರ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡಿ, ಅದು ಬೇಗ ಅಂದರೆ ಎಷ್ಟು ಬೇಗ ಫ್ರೈ ಆಗುತ್ತೆ ಅಂದರೆ ಸುಮಾರು 1-2 ನಿಮಿಷ ಒಳಗಡೆ ಎಲ್ಲ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ, ಬಬ್ಬಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ತುಂಬ ಕ್ರಿಸ್ಪ್ ಮಾಡೋದು ಬೇಡ, ತುಂಬ ಕ್ರಿಸ್ಪಾಗಿ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ, ಒಂದೇ ಥರ ತಿಂತಾ ಇರ್ತೀವಿ, ಬಜ್ಜಿ, ಬೋಂಡಾ, ಪಕೋಡ, ವಡೆ ಅಂತ ಹೇಳಿಬಿಟ್ಟು ಒಂದೊಂದು ಈ ಥರ ತಿಂತಾ ಇದ್ದರೆ ಮಕ್ಕಳಿಗೂ ಕೂಡ ಹೊಸ ರುಚಿ ಸಿಗುತ್ತೆ, ಇಷ್ಟಪಟ್ಟು ತಿಂತಾರೆ. ಸುಮಾರು ರೆಸಿಪೀಸ್ ಇದೆ ಬೇಬಿ ಕಾರ್ನಲ್ಲಿ, ಒಂದೊಂದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬಾ ಮುಖ್ಯ ಇದೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮೈ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್. ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡ್ದಲೇ ನೋಡಿ ಸ್ನೇಹಿತರೆ, ಕೆಲವೊಂದು ಟಿಪ್ಸ್ಗಳು ಕೂಡ ಇರುತ್ತೆ. ನೋಡಿ, ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ. ಇದನ್ನು ನೀವು ಮಯೋನಿಸ್ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಮಯೋನಿಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಅಂತ ಕೂಡ ಹೇಳ್ಬೋದು. ನೀವು ಇದನ್ನು ತವಾ ಫ್ರೈ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ, ಉದ್ದಕ್ಕೆ ಮಧ್ಯ ಸೀಳ್ಬಿಟ್ಟು ತವಾ ಫ್ರೈ ಕೂಡ ಮಾಡ್ಬೋದು. ಅದನ್ನು ಕೂಡ ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ, ಮನೆಯವ್ರಿಗೆ ಸ್ನ್ಯಾಕ್ಸಿಗೆ ಅಂದರೆ ಆರಾಮ್ಸೆ ಈ ರೆಸಿಪಿಯನ್ನು ಮಾಡ್ಬೋದು ಸ್ನೇಹಿತರೆ. ಈ ಒಂದು ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಹೋಗಿ ಬರಲಾ. ಬಾಯ್ ಸ್ನೇಹಿತರೆ.